ನಮಸ್ಕಾರ ಗೆಳೆಯರೆ, ಕೌಂಡಿನ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಸ್ವಾಗತ, ಸುಸ್ವಾಗತ. ಮತ್ತೆ ಪ್ರಚಲಿತ ಘಟನೆ ಒಂದಿಗೆ ಬಂದಿದ್ದೀನಿ, ಇದೀಗ ಕಂಟಿನ್ಯೂ ಆಗುತ್ತೆ. ಪ್ರಚಲಿತ ಘಟನೆಗಳನ್ನ ಕಂಪ್ಲೀಟಾಗಿ ಮುಗಿಸಿದ ನಂತರ ನಮ್ಮ ಹಿಸ್ಟ್ರಿಗೆ ಮತ್ತೆ ಹೋಗೋಣ, ಹಿಂದಕ್ಕೆ ಹೋಗೋಣ. ಪ್ರಚಲಿತ ಘಟನೆಗಳು ಏಪ್ರಿಲಿಂದ ಶುರು ಮಾಡಿದ್ದೀವಿ. ಏಪ್ರಿಲಿಂದ ಆಗಸ್ಟ್ವರೆಗೂ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅಪ್ಲೋಡ್ ಆಗುತ್ತೆ, ಕಂಟಿನ್ಯೂಸ್ ಆಗಿರುತ್ತೆ. ನೀಟಾಗಿ ಅದನ್ನು ನೋಟ್ಸ್ ಮಾಡಿ ಇಟ್ಕೊಬಿಡಿ, ಬೆಟರ್ ಅಂದರೆ ನೋಟ್ಸ್ ಮಾಡಿ ಇಟ್ಕೊಂಬಿಟ್ರೆ ಬೆಸ್ಟು. ನೀಟಾಗಿ ಒಂದು ವೈಟ್ ಶೀಟಲ್ಲೆಲ್ಲ ಬರೆದಿಟ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾವ್ಯಾವ ಇಂಪಾರ್ಟೆಂಟ್ ಇದಾವೆ ಅಷ್ಟು ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ವಿ, ತೀರಾ ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಅನ್ನೋಂಥ ಟಾಪಿಕ್ಸ್ ಇವು, ನೀಟಾಗಿ ಬರೆದಿಟ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ವಿಡಿಯೋಸ್ನ ಕಂಪ್ಲೀಟಾಗಿ ವಾಚ್ ಮಾಡಿ ನೀಟಾಗಿ ಬರೆದಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಬನ್ನಿ, ಅಂತಾರಾಷ್ಟ್ರೀಯ ಅರಣ್ಯ ದಿನ. ಅಂತಾರಾಷ್ಟ್ರೀಯ ಅರಣ್ಯ ದಿನ ಯಾವತ್ತು ಅಂತ ಕೇಳ್ತಾ ಇರ್ತಾರೆ ಡೇಟ್ಸಲ್ಲಿ. ಸೊ ಮಾರ್ಚ್ 21 ಇಂಟರ್ನ್ಯಾಷನಲ್ ಡೇ ಆಫ್ ಫಾರೆಸ್ಟ್. 2021 ಮಾರ್ಚ್ 21 ಅಂತಾರಾಷ್ಟ್ರೀಯ ದಿನವನ್ನು ಏನು ಧ್ಯೇಯವಾಕ್ಯ ಏನು ಅಂತ ಕೇಳ್ತಾ ಇರ್ತಾರೆ, ತುಂಬ ಇಂಪಾರ್ಟೆಂಟು. ಧ್ಯೇಯವಾಕ್ಯನ ಕೇಳೇ ಕೇಳ್ತಾರೆ. ಫಾರೆಸ್ಟ್ ರೆಸ್ಟೋರೇಷನ್, ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್ ಅಂತ. ಫಾರೆಸ್ಟ್ ರೆಸ್ಟೋರೇಷನ್, ಎ ಪಾತ್ ಟು ರಿಕವರಿ ಅಂಡ್ ವೆಲ್ ಬೀಯಿಂಗ್ ಅಂತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಸತಿ ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸಲಾಯಿತು. ಮುಂದೆ ನೋಡ್ತಾ ಹೋಗೋದಾದರೆ, ವಿಶ್ವ ಅರಣ್ಯ ವೇದಿಕೆಯ ಸಹಭಾಗಿತ್ವದಲ್ಲಿ ಜಾಗತಿಕ ಅರಣ್ಯ ಸಂರಕ್ಷಣೆ, ಆರ್ಥಿಕ ವ್ಯವಸ್ಥೆಯ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿತ್ತು. ಯಾವ ಉದ್ದೇಶವನ್ನು ಹೊಂದಿತ್ತು ಈ ಬಾರಿ ಅಂತಾರಾಷ್ಟ್ರೀಯ ದಿನಾಚರಣೆಯ ಮೇನ್ ಇದು ಅಂದರೆ ಅಜೆಂಡ ಏನಪ್ಪ ಅಂದರೆ, ವಿಶ್ವ ಅರಣ್ಯ ವೇದಿಕೆಯ ಸಹಭಾಗಿತ್ವದಲ್ಲಿ ಜಾಗತಿಕ ಅರಣ್ಯ ಸಂರಕ್ಷಣೆ, ಆರ್ಥಿಕ ವ್ಯವಸ್ಥೆಯ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿತ್ತು. ಮುಂದೆ ಇದನ್ನು ಯಾರು, ಯಾವ ಸಚಿವಾಲಯ ಅಧಿಕೃತವಾಗಿ ಚಾಲನೆ ನೀಡಿದವರು ಯಾರು, ಇದ್ರ ಬಗ್ಗೆ ನೋಡ್ತೋಗೋಣ ಮನೆ. ಮುಂದೆ ಇದನ್ನು ಹೇಳಿದವರು 2021 ಮಾರ್ಚ್ 21 ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆಯ ಸಚಿವಾಲಯದ ಮುಖ್ಯಸ್ಥರಾದಂಥ ಪ್ರಕಾಶ್ ಜಾವಡೇಕರ್ ಸರ್ ಅವರು ಹೊಸನಗರ ವನ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡ್ತಾರೆ. ಹೊಸನಗರ ವನ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡ್ತಾರಂತೆ. ಮುಂದೆ ನೋಡ್ತಾ ಹೋಗೋಣ. ಮುಂದೆ ಈ ಮೂಲಕ ನಗರ ಪ್ರದೇಶಗಳಲ್ಲಿ 200 ನಗರ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರ ಭಾಗದಲ್ಲಿನ ಅರಣ್ಯ ಪ್ರಮಾಣವನ್ನು ವೃದ್ಧಿಸುವ ಉದ್ದೇಶವನ್ನು ಹೊಂದಿದೆಯಂತೆ. ಇದು ಏನು, ಯಾವ ಮೂಲ ಉದ್ದೇಶವನ್ನು ಹೊಂದಿದೆ ಅಂತ ಹೇಳೋದಾದರೆ, ನಗರ ಪ್ರದೇಶದಲ್ಲಿ ಸುಮಾರು 200 ನಗರ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವ ಮೂಲಕ ನಗರ ಭಾಗದಲ್ಲಿನ ಅರಣ್ಯ ಪ್ರಮಾಣವನ್ನು ವೃದ್ಧಿಸ್ತಕ್ಕಂಥ ಉದ್ದೇಶವನ್ನು ಮೂಲವಾಗಿ ಹೊಂದಿದೆಯಂತೆ. ಮುಂದೆ 2020 ಇದು ಯಾವುದು ಧ್ಯೇಯವಾಕ್ಯ ಅಂತ ಕೇಳಿದ್ರೆ, ಅದು ನೋಡ್ಕೊಂಡು ಹೋಗ್ಬೇಕಾಗಿರುತ್ತೆ. 2021 ಬೇರೆ ಇದೆ, 2020 ಬೇರೆ ಇತ್ತು. ಸೊ 2020 ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸುವಾಗ ಅವರು ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ ಎಂಬ ಧ್ಯೇಯವಾಕ್ಯದೊಂದಿಗೆ, ರಿಪೀಟ್ ಮಾಡ್ತೀನಿ, ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ 2020 ಹಿಂದೆ ಹೇಳಿದ್ದು 2021 ಕನ್ಫ್ಯೂಷನ್ ಮಾಡ್ಕೋಬೇಡಿ. 2020 ಫಾರೆಸ್ಟ್ ಅಂಡ್ ಬಯೋಡೈವರ್ಸಿಟಿ ಎಂಬ ಧ್ಯೇಯವಾಕ್ಯದೊಂದಿಗೆ ಆಚರಿಸಲಾಗಿತ್ತು. ಸೊ 2020 ವಿಶ್ವಸಂಸ್ಥೆಯು ಸಹ ನೇಚರ್ ಸೂಪರ್ ಇಯರ್ ಅಂತಲೂ ಸಹ ಕರೆದಿತ್ತು. 2020 ವಿಶ್ವಸಂಸ್ಥೆಯು ಸಹ ನೇಚರ್ ಸೂಪರ್ ಇಯರ್ ಅಂತಲೂ ಕರೆದಿತ್ತು. ಸೊ ಮುಂದೆ ನೋಡ್ತಾ ಹೋಗೋದಾದ್ರೆ ಆಚರಣೆ ಹಿನ್ನೆಲೆ ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ, 2012 ನವೆಂಬರ್ 28 ವಿಶ್ವಸಂಸ್ಥೆ ಒಂದು ಸಾಮಾನ್ಯ ಸಭೆಯ ನಿಯಮಾವಳಿಯಂತೆ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತೆ. ಅದರಂತೆ 2013 ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನಾಗಿ ಆಚರಿಸ್ತಾ ಬರಲಾಗ್ತಾ ಇದೆಯಂತೆ. 2013 ಮಾರ್ಚ್ 21 ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆಯಂತೆ. ಅರಣ್ಯ ಅಭಿವೃದ್ಧಿಯ ಬಗ್ಗೆ ಅರಿವು, ಅರಣ್ಯದ ಯಾಕೆ ಅರಣ್ಯನ ಅಭಿವೃದ್ಧಿ ಮಾಡಬೇಕು ಅಂತ, ಮತ್ತು ಅರಣ್ಯ ಸಂರಕ್ಷಣೆಗೆ ಜನರ ಸಹಭಾಗಿತ್ವದ ಅಗತ್ಯತೆ ತಿಳಿಸಲು, ಜನ ಯಾವ ರೀತಿ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ತಿಳಿಸಲು ಆಹಾರ ಮತ್ತು ಕೃಷಿ ಸಂಘಟನೆ FAO ಬ್ರಾಕೆಟಲ್ಲಿ
ಅರಣ್ಯದ ಮೇಲಿನ ವಿಶ್ವ ವೇದಿಕೆಗಳ ವಿಶ್ವ ಅರಣ್ಯದ ವಿಶ್ವ ರಾಷ್ಟ್ರ ಅರಣ್ಯದ ಮೇಲಿನ ವಿಶ್ವ ರಾಷ್ಟ್ರಗಳ ವೇದಿಕೆ, ಯುನೈಟೆಡ್ ನೇಷನ್ಸ್ ಫೋರಮ್ ಆನ್ ಫಾರೆಸ್ಟ್ ಅಂತ ಇದೆ, ಮತ್ತು ಇನ್ನಿತರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಇವೆಲ್ಲನೂ ಒಟ್ಟುಗೂಡಿ ವಿಶ್ವ ಅರಣ್ಯ ದಿನವನ್ನು ಆಚರಣೆ ಮಾಡ್ತಾರೆ. ಮೇನು ಇವಿಷ್ಟು ಇವು ಸೇರಿ ವಿಶ್ವ ಅರಣ್ಯ ದಿನವನ್ನು ಆಚರಿಸ್ತಾರೆ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಅರಣ್ಯ ವರ್ಷ, ಇಂಟರ್ನ್ಯಾಷನಲ್ ಇಯರ್ ಆಫ್ ಫಾರೆಸ್ಟ್, ಮುಂದೆ ನೋಡ್ತಾ ಹೋಗೋಣ. 2011 ವಿಶ್ವಸಂಸ್ಥೆಯ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತ ಮತ್ತು ಮುಂದಿನ ಪೀಳಿಗೆ ಎಲ್ಲ ಜನಾಂಗಕ್ಕೆ ಅರಣ್ಯ ಸಂಪನ್ಮೂಲವನ್ನು ಸಮರ್ಥನೀಯವಾಗಿ ಬಳಸಲು ಮತ್ತು ಬಳಸಿಕೊಳ್ಳಲು ಅವಕಾಶ ನೀಡುವ ಸುಸ್ಥಿರ ಅಭಿವೃದ್ಧಿಯ ನಿರ್ವಹಣೆ ಅರಿವನ್ನು ಸದೃಢಗೊಳಿಸಲು 2011 ಅಂತಾರಾಷ್ಟ್ರೀಯ ಅರಣ್ಯ ವರ್ಷವನ್ನಾಗಿ ವಿಶ್ವಸಂಸ್ಥೆಯು ಘೋಷಣೆ ಮಾಡಿತ್ತು. 2011 ಅಂತಾರಾಷ್ಟ್ರೀಯ ಅರಣ್ಯ ವರ್ಷವನ್ನಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿತ್ತು. ಯಾವ ವರ್ಷನ ಅಂತ ಕೇಳ್ತಾರೆ, ಅಂತಾರಾಷ್ಟ್ರೀಯ ಅರಣ್ಯ ವರ್ಷ ಯಾವ ಎಷ್ಟನೇ ಇಸ್ವಿ ಅಂದರೆ 2011 ಇಸ್ವಿ ಯಾರು ಘೋಷಣೆ ಮಾಡಿದ್ರು ಅಂದರೆ ವಿಶ್ವಸಂಸ್ಥೆ ಘೋಷಣೆ ಮಾಡಿತ್ತು. ಯು ಎನ್ ಡೆಕೆಡ್ ಆನ್ ಎಕೋಸಿಸ್ಟಮ್ ರೆಸ್ಟೋರೇಷನ್ 2021-30, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ವಿಶ್ವಸಂಸ್ಥೆಯು ವಿಶ್ವಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಪರಿಸರ ಸಂರಕ್ಷಣೆಗಾಗಿ 2020-21 ಎಕೋಸಿಸ್ಟಮ್ ರೆಸ್ಟೋರೇಷನ್ ಎಂದು ಘೋಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಸೊ ರಿಪೀಟ್ ಮಾಡ್ತಾ ಬರೋಣ, ಅಂತಾರಾಷ್ಟ್ರೀಯ ಅರಣ್ಯ ವರ್ಷ ವಿಶ್ವಸಂಸ್ಥೆ ಯಾವಾಗ ಘೋಷಣೆ ಮಾಡುತ್ತಪ್ಪ ಅಂದರೆ 2011 ಇಸ್ವಿನಲ್ಲಿ ಘೋಷಣೆ ಮಾಡುತ್ತೆ, ಅಂತಾರಾಷ್ಟ್ರೀಯ ಅರಣ್ಯ ವರ್ಷ ಅಂತ. ಸೊ ಮುಂದೆ ನೋಡ್ತಾ ಹೋಗೋಣ, ಯು ಎನ್ ಡೆಕೆಡ್ ಆನ್ ಎಕೋಸಿಸ್ಟಮ್ ರೆಸ್ಟೋರೇಷನ್ 2021-2030, ಯು ಎನ್ ಡೆಕೆಡ್ ಆನ್ ಎಕೋಸಿಸ್ಟಮ್ ರೆಸ್ಟೋರೇಷನ್ ಅಂತ ಘೋಷಣೆ ಮಾಡಿತ್ತು. ಇದು ಯಾವ ಡೆಕೆಡ್ ಅಂದರೆ 2021-2030 ಡೆಕೆಡ್ನ ಇದನ್ನು ಯು ಎನ್ ಡೆಕೆಡ್ ಅಂತ ಘೋಷಣೆ ಮಾಡಲಾಗಿದೆ, ಎಕೋಸಿಸ್ಟಮ್ ರೆಸ್ಟೋರೇಷನ್ ಆಗಲೇಬೇಕು ಅಂತ. ಮುಂದೆ ಭಾರತದಲ್ಲಿ ಅರಣ್ಯ ವರ್ಧಿನ FSIನವರು ಪ್ರಕಟಣೆಗೊಳಿಸ್ತಾರೆ. ಭಾರತದಲ್ಲಿ ಅರಣ್ಯ ವರ್ಧಿನ ಪ್ರಕಟಣೆ ಮಾಡೋದು FSI. ಅದರ ವಿಶೇಷತೆ ಏನಪ್ಪ ಅಂತ ನೋಡ್ತಾ ಹೋಗೋದಾದ್ರೆ, ಕೇಂದ್ರ ಪರಿಸರ ಅರಣ್ಯ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯು ಭಾರತದಲ್ಲಿ ರಾಜ್ಯಗಳ ಅರಣ್ಯ ವರದಿ ಸ್ಟೇಟ್ ಫಾರೆಸ್ಟ್ ಸರ್ವೆ ರಿಪೋರ್ಟ್ನ 1987 ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರಕಟಣೆಗೊಳಿಸ್ತಾ ಬರ್ತಾ ಇದೆ. ಫಾರೆಸ್ಟ್ ಸರ್ವೆ ರಿಪೋರ್ಟ್ನ 1987 ಇಸ್ವಿಯಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಪ್ರಕಟಣೆಗೊಳಿಸ್ತಾ ಬರ್ತಾ ಇದೆ. ಭಾರತದಲ್ಲಿ ಅರಣ್ಯ ವರದಿನ ಪ್ರಕಟಣೆಗೊಳಿಸೋರು FSI, ಅವರು ಪ್ರತಿ 2 ವರ್ಷಕ್ಕೊಮ್ಮೆ ಇದನ್ನು ರಿಪೋರ್ಟ್ನ ಕೊಡ್ತಾರೆ, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು. ಸೊ ಅದನ್ನು ಕೊಡೋಕ್ಕೆ ಪ್ರಾರಂಭ ಮಾಡಿದ್ದು 1987 ಇಸ್ವಿಯಿಂದ. ಮುಂದೆ ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂಥ 5 ದೇಶಗಳು ಕ್ರಮವಾಗಿ ನೋಡ್ತಾ ಬರೋದಾದರೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿದಂಥ ಮೊದಲ 5 ದೇಶಗಳು ಯಾವ್ಯಾವಪ್ಪ ಅಂತ ನೋಡೋದಾದ್ರೆ, 2021-2021 ವರದಿ ಪ್ರಕಾರ ರಷ್ಯಾ ಫಸ್ಟು, ನೆಕ್ಸ್ಟ್ ಬ್ರೆಜಿಲ್ಲು, ಅದಾದ ನಂತರ ಕೆನಡಾ, ಅದಾದಮೇಲೆ ಅಮೇರಿಕಾ, ಅದಾದಮೇಲೆ ಚೈನಾ, ನೆಕ್ಸ್ಟ್ ಭಾರತ ಇದೆ. ರಷ್ಯಾ, ಬ್ರೆಜಿಲ್, ಕೆನಡಾ, ಅಮೇರಿಕಾ, ಚೈನಾ, ಅದಾದ ನಂತರದಲ್ಲಿ ಭಾರತ ಇದೆ. ಭಾರತದ ಪ್ರಸ್ತುತ 24.56% ಇದೆ. ಜಗತ್ತಿನ ಅರಣ್ಯ ಹೊಂದಿದ ರಾಷ್ಟ್ರಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. ಜಗತ್ತಿನ ಅರಣ್ಯ ಹೊಂದಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ 10ನೇ ಸ್ಥಾನದಲ್ಲಿದೆ. ಸೊ ಮುಂದೆ ನೋಡ್ತಾ ಹೋಗೋದಾದ್ರೆ, ಭಾರತದ ಅರಣ್ಯ ವರದಿ ಪ್ರಕಾರ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು, ಭಾರತದ ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ನೋಡ್ತಾ ಹೋಗೋಣ ಬನ್ನಿ. ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಮಹಾರಾಷ್ಟ್ರ. ಇದನ್ನು ಎಕ್ಸಾಮಿನೇಷನಲ್ಲಿ ಕೇಳ್ತಾ ಇರ್ತಾರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೇಶದ್ದು ಕೇಳ್ತಾ ಇರ್ತಾರೆ, ನಮ್ಮ ಭಾರತದೊಳಗಡೆ ಇರ್ತಕ್ಕಂಥ ರಾಜ್ಯದ್ದು ಕೇಳ್ತಾ ಇರ್ತಾರೆ. ಸೊ ಎರಡೂ ನೋಡ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಮೊದಲ 5 ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವಪ್ಪ ಅಂದರೆ ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಮಹಾರಾಷ್ಟ್ರ. ರಿಪೀಟ್ ಮಾಡ್ತೀನಿ, ಮಧ್ಯಪ್ರದೇಶ, ಅರುಣಾಚಲ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಮಹಾರಾಷ್ಟ್ರ. ಮುಂದೆ ನೋಡ್ತಾ ಹೋಗೋದಾದ್ರೆ, 2019 ವರದಿ ಪ್ರಕಾರ ಗರಿಷ್ಠ ಪ್ರಮಾಣದಲ್ಲಿ
ಅರಣ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವಪ್ಪ ಅಂತ ನೋಡ್ತಾ ಹೋಗೋದಾದ್ರೆ 2019 ವರದಿ ಪ್ರಕಾರ ಅರಣ್ಯವು ಗರಿಷ್ಠ ಪ್ರಮಾಣದಲ್ಲಿ ಏರಿಕೆಯಾಗಿರ್ತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ ಅದರ ವಿಶೇಷತೆ ನೋಡ್ತಾ ಹೋಗೋದಾದ್ರೆ ಅದ್ರ ವಿಶೇಷತೆ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಕೇರಳ ಇಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದಲ್ಲಿ ಅರಣ್ಯದಲ್ಲಿ ಏರಿಕೆಯಾಗಿದೆ. ಈ ಮೂರು ರಾಜ್ಯಗಳಲ್ಲಿ ಗರಿಷ್ಠ ಪ್ರಮಾಣ ಇಡೀ ಇಂಡಿಯಾದಲ್ಲಿ ಈ ಮೂರು ರಾಜ್ಯದಲ್ಲಿ ಈ 2 ಇಯರ್ಸಲ್ಲಿ ಅರಣ್ಯ ಪ್ರದೇಶದಲ್ಲಿ ಏರಿಕೆಯಾಗಿದೆ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಅಂತ ತಿಳ್ಕೊಂಡಿದ್ರೆ ಸಾಕು. ಮುಂದೆ ನೋಡ್ತಾ ಹೋಗೋದಾದ್ರೆ ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ. ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಂದರೆ ಹರಿಯಾಣ. ಇನ್ನು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯಪುರ. ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ವಿಜಯಪುರ. ನೆಕ್ಸ್ಟು ಕರ್ನಾಟಕ ರಾಜ್ಯದಲ್ಲಿ ಅಧಿಕ ಪ್ರಮಾಣದ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಉತ್ತರ ಕನ್ನಡ. ಮುಂದೆ ಭಾರತದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಮಿಜೋರಾಂ ಅತ್ಯಂತ ಹೆಚ್ಚಿನ ಪ್ರಮಾಣದ ಅರಣ್ಯವನ್ನು ಹೊಂದಿದೆಯಂತೆ. ಶೇಕಡಾವಾರುನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಅರಣ್ಯ ಹೊಂದಿರೋದು ಮಿಜೋರಾಂ. ಅದು ಶೇಕಡ 85.41%. 85.41%, ರಿಪೀಟ್ ಮಾಡ್ತೀನಿ. ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಹರಿಯಾಣ. ಭಾರತದಲ್ಲಿ ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಹರಿಯಾಣ. ಕಡಿಮೆ ಪ್ರಮಾಣದ ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಅದು ವಿಜಯಪುರ. ಮತ್ತು ಹೈಯೆಸ್ಟು ಅರಣ್ಯ ಹೊಂದಿರತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ ಯಾವುದಪ್ಪ ಅಂದರೆ ಅದು ಉತ್ತರ ಕನ್ನಡ. ಮತ್ತು ಭಾರತದಲ್ಲಿ ಶೇಕಡಾವಾರು ಪ್ರಮಾಣದಲ್ಲಿ ಮಿಜೋರಾಂ ಅತಿ ಹೆಚ್ಚಿನ ಅರಣ್ಯ ಹೊಂದಿರತಕ್ಕಂಥ ರಾಜ್ಯ ಆಗಿದೆ. ಶೇಕಡಾವಾರು ಪ್ರಮಾಣದಲ್ಲಿ ಮಿಜೋರಾಂ ಅತಿ ಹೆಚ್ಚು, ಶೇಕಡ 85.41%. ಇನ್ನು 2019 ಭಾರತದ ಅರಣ್ಯ ವರದಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೋಡ್ತಾ ಬರೋದಾದರೆ ನೋಡೋಣ ಬನ್ನಿ. 2020 ಮಾರ್ಚ್ನಲ್ಲಿ 16ನೇ ಆವೃತ್ತಿಯ ಅರಣ್ಯ ವರದಿಯು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಪ್ರಕಟಣೆವಾಗಿತ್ತು. 2020 ಮಾರ್ಚ್ನಲ್ಲಿ 16ನೇ ಆವೃತ್ತಿಯ ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ ಪ್ರಕಟಣೆ ಹೊಂದಿತ್ತು. ಮುಂದೆ ಈ ವರದಿ ಅನ್ವಯ ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಏಳು ಲಕ್ಷದ 12,249 ಚದುರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಭಾರತ ಹೊಂದಿದೆ ಅಂತ ಹೇಳಿದರೆ ಇದು ಶೇಕಡ 21.67%. ಅಂತ ಹೇಳಿದರೆ ಆದರೆ ಅರಣ್ಯ ಮತ್ತು ಮರಗಿಡಗಳ ವ್ಯಾಪ್ತಿ ಸೇರಿದಂತೆ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಪ್ರಸ್ತುತ ಇರತಕ್ಕಂಥ ಪ್ರಮಾಣ ಶೇಕಡ 24.56% ಅರಣ್ಯದ ಪ್ರಮಾಣ ಇದೆ ಅಂತ ಕ್ಲಿಯರ್ ಆಗಿ ಹೇಳಿದರೆ. ಅರಣ್ಯ ಉರುವಲು ಕಟ್ಟಿಗೆ ಮೇಲೆ ಹೆಚ್ಚು ಅವಲಂಬನೆಯು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಈ ಉರುವಲು ಕಟ್ಟಿಗೆಗಳನ್ನ ಈಗಲೂ ಉಪಯೋಗಿಸ್ತಕ್ಕಂಥ ಒಂದು ಪರಿಪಾಠ ಎಲ್ಲಿದೆಯಪ್ಪ ಅಂದರೆ ಅದು ಹೈಯೆಸ್ಟ್ ಅದು ಮಹಾರಾಷ್ಟ್ರದಲ್ಲಿ. ಆದರೆ ಬಿದಿರು ಮತ್ತು ಸಣ್ಣ ಟಿಂಬರ್ಗಳ ಮೇಲೆ ಮಧ್ಯಪ್ರದೇಶ ರಾಜ್ಯವು ಹೆಚ್ಚು ಅವಲಂಬನೆಯಾಗಿದೆ ಅಂತ ಹೇಳಿದರೆ ಬಿದಿರು ಮತ್ತು ಸಣ್ಣ ಟಿಂಬರ್ಗಳ ಮೇಲೆ ಯಾವ ರಾಜ್ಯ ಹೆಚ್ಚು ಅವಲಂಬನೆಯಾಗಿದೆ ಅಂದರೆ ಅದು ಮಧ್ಯಪ್ರದೇಶ ಅಂತ ಹೇಳಬೇಕಾಗುತ್ತೆ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 2019 ಭಾರತದ ಅರಣ್ಯ ವರದಿ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್, ಸೊ ಅದು ಪ್ರಕಟಣೆಗೊಂಡಿದ್ದು 2020 ಮಾರ್ಚ್ 16ನೇ ಇದರಲ್ಲಿ ಮಾರ್ಚ್ನಲ್ಲಿ ಅದು ಅದರ ಆವೃತ್ತಿ 16ನೇ ಆವೃತ್ತಿ ಅದು ಮಾರ್ಚ್ನಲ್ಲಿ ಅದು ಪ್ರಕಟಣೆಗೊಳ್ಳುತ್ತೆ. 16ನೇ ಆವೃತ್ತಿ ಅದು ಅದನ್ನು ಪ್ರಕಟಣೆ ಮಾಡಿದವರು ಯಾರಪ್ಪ ಅಂದರೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಪ್ರಕಟಣೆ ಆಗಿರುತ್ತೆ. ಸೊ ಈ ವರದಿ ಅನ್ವಯ ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಅರಣ್ಯ ಎಷ್ಟಿದೆಯಪ್ಪ ಅಂದರೆ 712,249 ಚದುರ ಕಿಲೋಮೀಟರ್ ಇದೆ ಅಂತ ಹೇಳಿದರೆ ಮತ್ತು ಇದು ಶೇಕಡ 21.67% ಅಂತ ಹೇಳಿದರೆ ಇದು ದೇಶದ ಎಷ್ಟು ಭಾಗನ ಆವರಿಸ್ಕೊಂಡಿದೆ ಅಂದರೆ 21.67%ಇದೆ ಅಂತ ಹೇಳಿದರೆ. ಆದರೆ ಅರಣ್ಯ ಮತ್ತು ಮರಗಿಡಗಳ ವ್ಯಾಪ್ತಿನೂ ಸಹ ಕನ್ಸಿಡರ್ ಮಾಡಿದ್ರೆ ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಇದರ ಪ್ರಮಾಣ ಎಷ್ಟಿದೆ ಅಂತ ನೋಡೋದಾದರೆ ಶೇಕಡ 24.56%ಇದೆ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಮತ್ತು ಅರಣ್ಯ ಮತ್ತು ಉರುವಲು ಕಟ್ಟಿಗೆ ಮೇಲೆ ಯಾವ ರಾಜ್ಯ ಅತ್ಯಂತ ಹೆಚ್ಚು ಅವಲಂಬನೆಯಾಗಿದೆ ಅಂತ ಹೇಳೋದಾದರೆ ಅದು ಮಹಾರಾಷ್ಟ್ರ. ಮತ್ತು ಬಿದಿರು ಮತ್ತು ಸಣ್ಣ ಟಿಂಬರ್ಗಳ ಮೇಲೆ ಯಾವ ರಾಜ್ಯ ಫುಲ್ ಡಿಪೆಂಡ್ ಆಗಿದೆ ಅಂತ ಹೇಳೋದಾದರೆ ಅದು ಮಧ್ಯಪ್ರದೇಶ ಆಗಿದೆ. ಸೊ ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಪ್ರಚಲಿತ ಘಟನೆಗಳನ್ನ ಮುಗಿಸ್ತೀನಿ.
ಮತ್ತೆ ನಾಳೆ ರಾತ್ರಿ ಭೇಟಿಯಾಗೋಣ. ಇನ್ನೊಂದು ಕೆಲವು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ. ಪ್ರತಿಯೊಂದು ಘಟನೆಗಳೇ ಮುಂದುವರಿಯುತ್ತೆ ನಾಳೆನೂ. ನಾಳೆ ಏನು, ಇನ್ನೂ ಒಂದು ವಾರ 10 ದಿನ ಮುಂದುವರಿಯುತ್ತೆ. ಕಂಪ್ಲೀಟಾಗಿ ವರ್ಕೂನು ಬೇರೆ ಯಾವುದು ಮಾಡೋದಿಲ್ಲ, ಕಂಪ್ಲೀಟಾಗಿ ಮುಗಿಸೋಣ. ಏಪ್ರಿಲಿಂದ ಆಗಸ್ಟ್ವರೆಗೂ ಕಂಪ್ಲೀಟಾಗಿ ಮುಗಿಸ್ಕೊಂಬರೋಣ. ನೆಕ್ಸ್ಟು ನಮ್ಮ ಸಬ್ಜೆಕ್ಟ್ಸ್ಗೆ ಹೋಗೋಣ. ಒಂದೊಂದೇ ಸಬ್ಜೆಕ್ಟ್ ನೋಡ್ತಾ ಬರೋಣ. ಅಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ ಅಲ್ಲಲ್ಲೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಹಳೇದು ಕ್ಲಿಯರ್ ಆಗುತ್ತೆ. ಸೊ ಇದು PC PSI SDA FD ಎಲ್ಲ ಎಕ್ಸಾಮ್ಸ್ಗೂ ತುಂಬ ಇಂಪಾರ್ಟೆಂಟು. ತೀರಾ ಇಂಪಾರ್ಟೆಂಟ್ ಇರೋವಂಥ ಟಾಪಿಕ್ನೇ ಇಲ್ಲಿ ಡಿಸ್ಕಸ್ ಮಾಡಿರೋದು. ಸೊ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಕಂಪ್ಲೀಟಾಗಿ ನೋಡಿ, ಎಲ್ಲ ವೀಡಿಯೋಸು ನೋಡಿ, ಎಲ್ಲ ನಾವು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸು ನೋಡಿ. ತುಂಬ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟು, ಯಾಕೆಂದರೆ ಉಚಿತವಾಗಿದೆ. ಸಬ್ಸ್ಕ್ರಿಪ್ಷನ್ ಉಚಿತವಾಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ, ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.